ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗಳ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಡಿಸೆಂಬರ್ 29. ಮೈಸೂರಿನ ವಿಜಯನಗರದಲ್ಲಿರುವ ಜಯಂತಿ ಬಲ್ಲಾಳ್ ಫ್ಲಾಗ್ಶಿಪ್ ಸ್ಟೋರ್ನಲ್ಲಿ 2 ದಿನಗಳ ಕಾಲದ ಗ್ಲೋಬೈ ಕೀರ್ತಿಲಾಲ್ಸ್ನ ಪ್ರತಿಷ್ಠಿತ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಚಾಲನೆ ನೀಡಲಾಯಿತು. ಸೊಬಗು ನಾವೀನ್ಯತೆಯ ಸಾರಾಂಶವಾಗಿರುವ ಗ್ಲೋಬೈ ಕೀರ್ತಿಲಾಲ್ಸ್ ವಜ್ರಾಭರಣದವರು ನಗರದ ಹೆಸರಾಂತ ಫ್ಯಾಷನ್ ಡಿಸೈನರ್ ಜಯಂತಿ ಬಲ್ಲಾಳ್ರವರ ಸಾರಥ್ಯದ ಜಯಂತಿ ಬಲ್ಲಾಳ್ ಫ್ಲಾಗ್ಶಿಪ್ ಸ್ಟೋರ್ನಲ್ಲಿ ಈ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು. ನಟಿ ಸಾನಿಯಾ ಅಯ್ಯರ್ರವರು ಜ್ಯೋತಿ ಬೆಳಗಿಸಿ ಟೇಪ್ ಕತ್ತರಿಸುವ ಮೂಲಕ ಜ್ಯುವೆಲರಿ ಪ್ರದರ್ಶನ ಮೇಳಕ್ಕೆ ಚಾಲನೆ ನೀಡಿದರು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾನಿಯಾ. ಇವತ್ತು ಫಸ್ಟ್ ಆಫ್ ಆಲ್ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ನನ್ನ ಫೇವ್ರೆಟ್ ನಗರಕ್ಕೆ ಬಂದಿದ್ದೀನಿ, ಮೈಸೂರು. ಯಾಕಂದರೆ ಮೈಸೂರಲ್ಲಿ ಕಲೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ, ಎಷ್ಟು ವಿಜೃಂಭಣೆಯಿಂದ ಪ್ರತಿಯೊಂದು ಹಬ್ಬಗಳನ್ನು ಆಚರಿಸ್ತಾರೆ, ಪ್ರತಿಯೊಂದನ್ನು ಸೆಲೆಬ್ರೇಟ್ ಮಾಡುವಂಥ ಜಾಗ ಮೈಸೂರು. ಸೊ ಇವತ್ತು ನಾನಿಲ್ಲಿ ಕಲೆಯನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿದ್ದೀನಿ. ಕಲೆ ಅಂದರೆ ಕೇವಲ ಸಿನಿಮಾಗೆ ಮಾತ್ರ ಸೀಮಿತವಲ್ಲ, ಕಲೆಗೆ ಎಲ್ಲೇ ಇಲ್ಲ. ಸೊ ಆ ಮಾಸ್ಟರ್ ಮೈಂಡ್ ನಮ್ಮ ಜಯಂತಿ ಬಲ್ಲಾಳ್ ಅವರ ಸ್ಟೋರಲ್ಲಿ ಇವತ್ತು ಕೀರ್ತಿಲಾಲ್ರವ್ರದ್ದು ಗ್ಲೋ ಅಂತ ಹೇಳಿ ಡೈಮಂಡ್ ಎಕ್ಸಿಬಿಟ್ ನಡೀತಾ ಇದೆ. ಸೊ ಬ್ಯೂಟಿಫುಲ್ ಕಲೆಕ್ಷನ್ಸ್, ಈ ಹೆಣ್ಮಕ್ಳಾಗಿರಲಿ ಗಂಡ್ಮಕ್ಳಾಗಿರಲಿ ಯಾವ್ದಾದ್ರು ಒಂದು ಒಕೇಶನ್ಗೆ ಹಾಕೋಬೇಕು ಅಂತೇನಿಲ್ಲ, ದಿನ ಅವ್ರನ್ನ ಅವ್ರು ಸೆಲೆಬ್ರೇಟ್ ಮಾಡ್ಕೊಬೋದು. ಬಿಕಾಸ್ ನನ್ನ ಪ್ರಕಾರ ಪ್ರತಿಯೊಬ್ಬರೂ ದೇ ಡಿಸರ್ವಿಂಗ್ ಆಫ್ ಸಮಥಿಂಗ್ ಪ್ರೆಷಸ್ ಅಂತ ಅನಿಸುತ್ತೆ. ಸೊ ದಿನ ಹಾಕೊಳ್ಳೋ ಅಂಥ ಡೈಮಂಡ್ಸ್ಗಳನ್ನ ನೀವಿಲ್ಲಿ ಅಟ್ ಅಫೋರ್ಡಬಲ್ ರೇಂಜ್ ನೋಡ್ಬೋದು. ತುಂಬ ಪ್ರಿಟಿಯಾಗಿದೆ. ಈಗ ನಾನು ಹಾಕೊಂಡ್ರೂ ಒಂದು ಪೀಸ್ ಕೂಡ ಅವರದ್ದೇ, ಈ ಬ್ರೇಸ್ಲೆಟ್ ಆಗಿರಲಿ ಅಥವಾ ಈ ಓಲೆ ಆಗಿರಲಿ, ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ, ಎಲಿಗೆಂಟ್ ಆಗಿರುತ್ತೆ. ಸೊ ಐ ಥಿಂಕ್ ದ್ಯಾಟ್ ಮೇಕ್ಸ್ ಇಟ್ ಸ್ಪೆಷಲ್. ಆ್ಯಂಡ್ ನಾನು ಈ ತೊಟ್ಟಿರುವಂಥ ಉಡುಗೆ ನಮ್ಮ ಜಯಂತಿ ಬಲ್ಲಾಳ್ ಅವ್ರದ್ದು. ಮೈಸೂರಿನ ಒಂದು ಮಟ್ಟಕ್ಕೆ ಅವರು ಫ್ಯಾಷನ್ ಇಂಡಸ್ಟ್ರಿ ಆಗಿರಲಿ ಅಥವಾ ಇತರೆ ಆಗಿರಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇವರಿಗೆ ಕ್ರೆಡಿಟ್ ಹೋಗಲೇಬೇಕು. ಬಿಕಾಸ್ ಶೀ ಈಸ್ ಪುಟ್ಟಿಂಗ್ ಮೈಸೂರು ಆನ್ ದ ಗ್ಲೋಬಲ್ ಮ್ಯಾಪ್ ಅಕಾರ್ಡಿಂಗ್ ಟು ಮೀ. ಸೊ ನನ್ನ ಪ್ರಕಾರ ಮೈಸೂರಿನ ಆದರ್ಶ ಮಹಿಳೆ ಅಂತ ಅಂದರೆ ಜಯಂತಿ ಬಲ್ಲಾಳ್ ಅವರು. ಸೊ ಇಟ್ಸ್ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ಹರ್ ಇವತ್ತು ಇಲ್ಲಿ. ನನಗೆ ಆ್ಯಕ್ಚುಲಿ ಇವಾಗ ಹೆಂಗಿದ್ರು ಇಯರ್ ಎಂಡ್ ಬರ್ತಾ ಇದೆ, ಆ್ಯಂಡ್ ನಮ್ಮ ಮನೆಗಳಲ್ಲೇ ಎಷ್ಟೊಂದು ಹುಟ್ಟಿದ ಹಬ್ಬಗಳು ಕೂಡ ಬರ್ತಾ ಇವೆ. ಸೊ ಹಾಗಾಗಿ ನಾನು ಇಲ್ಲಿಂದ ಶಾಪ್ ಮಾಡ್ಕೊಂಡು ಹೋಗಬೇಕು ಅಂತ ಆಲ್ರೆಡಿ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ನಾನು ಖಂಡಿತ ಬಂದು ಇಲ್ಲಿ ಇವಾಗ ಈಗ ನೋಡಿದ್ರೆ ನನಗೇನು ಇಷ್ಟ ಆಗುತ್ತೆ ಅದು ನಾನು ಖಂಡಿತ ಶಾಪ್ ಮಾಡ್ತೀನಿ. ಆ್ಯಂಡ್ ಮೈಸೂರಲ್ಲಿ ಅಥವಾ ಎಲ್ಲಿಂದನಾದರೂ ಬಂದು ನೀವು ಒಂದ್ಸತಿ ನೋಡಿದ್ರೆ ಸಾಕು, ಅದು ಹೆಂಗೆ ನಾನು ನಂಬೋದೇನೆಂದರೆ ಡೈಮಂಡ್ ಅನ್ನೋದು ಕೇವಲ ಒಂದು ಆಡಂಬರದ ವಸ್ತು ಅಲ್ಲ. ನನ್ನ ಪ್ರಕಾರ ಇಟ್ಸ್ ಅ ಜೆಮ್ ಸ್ಟೋನ್, ಅದಕ್ಕೂ ಒಂದು ಕೇಪಬಿಲಿಟಿ ಇದೆ, ಪವರ್ ಇದೆ, ಇಟ್ ಹೆಲ್ಪ್ಸ್ ಯು ಅಟ್ರ್ಯಾಕ್ಟ್ ಗುಡ್ ಫಾರ್ಚೂನ್ ಅಂತ ನಾನು ನಂಬ್ತೀನಿ. ಸೊ ಹಾಗಾಗಿ ಬನ್ನಿ ನೋಡಿ, ನೋಡಿದ ಮೇಲೆ ಮನ್ಸು ಎಳ್ದೆ ಸೆಳೆಯುತ್ತೆ, ಅದು ಸುಮ್ಮನೆ ಇರೋಕ್ಕಾಗಲ್ಲ. ಸೊ ಐ ಥಿಂಕ್ ಯು ಬರಬೇಕು, ಬಂದು ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಗಿದೆ ನೀವು ತೊಗೊಂಡು ಹೋಗಲೇಬೇಕು. ಹಾಂ, ನಂದು ಇವಾಗ ಗೌರಿ ಅಂತ ಒಂದು ಸಿನಿಮಾ ಮೂಡಿ ಬರ್ತಾ ಇದೆ, ಇಂದ್ರಜಿತ್ ಲಂಕೇಶ್ ಸರ್ ಅವರ ನಿರ್ದೇಶನದಲ್ಲಿ, ಹಾಗೂ ಅವರ ನಿರ್ಮಾಪಕರು ಕೂಡ ಹೌದು. ಇನ್ನೇನು ನೆಕ್ಸ್ಟ್ ಮಂತ್ ಮಾರ್ಚ್ ಏಪ್ರಿಲ್ ಅಷ್ಟರಲ್ಲಿ ರಿಲೀಸ್ ಆಗಬಹುದು. ಆ್ಯಂಡ್ ಈಗಿಷ್ಟೇ ಒಂದು 2 ವಾರದ ಮುಂಚೆ ನಾವು ಶೂಟಿಂಗ್ನ ಮುಗಿಸಿದ್ವಿ. ತುಂಬ ಅದ್ಭುತವಾಗಿತ್ತು, ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಹೊತ್ತಿದ್ದ ಕನಸಿದ್ದು ದೊಡ್ಡ ತೆರೆ ಮೇಲೆ ನಟಿಯಾಗಿ ಕಾಣಿಸ್ಕೋಬೇಕು ಅಂತ. ಅದು ಅಂಥ ಪರಿಣಿತರ ಜೊತೆ ನನ್ನ ಮೊದಲನೇ ಅವಕಾಶ ಮೂಡಿ ಬಂದಿದ್ದು ನನಗೆ ತುಂಬ ಪ್ರೌಡ್, ನಾನು ತುಂಬ ಹೆಮ್ಮೆ ಪಡುವಂಥ ವಿಚಾರ. ಸೊ ಅದಕ್ಕೆ ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಅಮ್ಮ, ಶೀ ಇಸ್ ಹಿಯರ್ ಟುಡೇ, ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಬೆನ್ನೆಲುಬಾಗಿ ನಿಂತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇವತ್ತು ಜಯಂತಿ ಬಲ್ಲಾಳ್ ಅವ್ರದ್ದು ಗ್ಲೋ ಬೈ ಕೀರ್ತಿಲಾಲ್ ಇನಾಗ್ರೇಟ್ ಆಗಿದೆ ಬೈ ಸಾನಿಯಾ ಅಯ್ಯರ್. ಸೊ ಇಲ್ಲಿ ಅವರು ಇನ್ಫ್ಲುಯೆನ್ಸರ್ ಆಗಿ ಬರಮಾಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಜಯಂತಿ ಮ್ಯಾಮ್ಗೆ. ಬಿಕಾಸ್ ನಾವು ಸುಮಾರು 4-5 ವರ್ಷ ಹಿಂದೆ ಭೇಟಿಯಾಗಿದ್ದು, ಆಮೇಲೆ ಈಗ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಮೈಸೂರಲ್ಲಿ ಸಾನಿಯಾ ಅಯ್ಯರ್ ಅವ್ರು ಹೇಳ್ದಂಗೆ. ಹೀಗೆ ಬೆಳೀತಾ ಹೋದಂಗೆ ನಾವು ಹೆಂಗೆ ಕೊಲಾಬ್ರೇಟ್ ಆದ್ವಿ, ಆ್ಯಂಡ್
ಕಲೆಕ್ಷನ್ ನೋಡ್ತಾ ಇದ್ರೆ ತುಂಬಾ ಡೆಲಿಕೇಟ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಾರೆ ಕಲೆಕ್ಷನ್ಸ್. ನಾವು ಮ್ಯಾಮ್ ಹೇಳ್ದಂಗೆ ವೆಸ್ಟರ್ನ್ ವೇರಲ್ಲೂ ಹಾಕೋಬಹುದು ಅಂಡ್ ಟ್ರೆಡಿಷ್ನಲ್ಗೂ ಹೋಗುತ್ತೆ. ಲೈಕ್ ಡೈಮಂಡ್ಸ್ ಹೆಂಗೆ ಅಂದ್ರೆ ಒಂಥರ ಎಲಿಗೆಂಟ್ ಲುಕ್ ಕೊಡುತ್ತೆ ಫೀಮೇಲ್ಸ್ಗಾಗ್ಲಿ, ಮತ್ತೆ ಯಾವ ಏಜ್ ಅವರಾದ್ರೂ ಹಾಕೋಬಹುದು. ಲೈಕ್ ಇವಾಗ ಓಲ್ಡ್ ಪೀಪಲ್ಗೆ ಆಂಟೀಕ್ಸ್ ಅಂತ ಬರುತ್ತೆ. ಸೊ ಈ ಜ್ಯುವೆಲ್ರಿ ಎಲ್ಲದಕ್ಕೂ ಸೂಟೇಬಲ್ ಅಂತ ಹೇಳ್ತೀನಿ. ಬನ್ನಿ, ವಿಸಿಟ್ ಮಾಡಿ. ಜಯಂತಿ ಮ್ಯಾಮ್ಗೆ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್. ಕೀರ್ತಿ ಲಾಲ್ಸ್, ನೀವು ಆಲ್ರೆಡಿ ನೋಡಿದ್ದೀರಾ, ಎರಡು ಮೂರು ಸಲ ಟ್ರಂಕ್ ಶೋ ಮಾಡಿದ್ದೀನಿ. ಈ ಸಲ ಗ್ಲೋ ಅಂತ ಅಂದ್ರೆ ಇದು ಒಂಥರ ಕೀರ್ತಿ ಲಾಲ್ಸ್ ಮದರ್ ಬ್ರ್ಯಾಂಡ್, ಇದು ಬೇಬಿ ಬ್ರ್ಯಾಂಡ್ ತರ. ಈಗ ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಾ ಇದ್ದಾರೆ ಚಿಕ್ಕ ಡೈಮಂಡ್ಸ್ ಈಗಿನ ಜನರೇಷನ್ಗೆ. ಈಗ ನಾನು ಹೇಳಿದ ಜೀನ್ಸ್ ಮೇಲೆ ನಾ ಹಾಕೊಂಡಿದ್ದೀನಿ, ಇದು ಒಂಥರ ಸ್ಮಾಲ್ ಸೆಲೆಬ್ರೇಷನ್ಸ್. ಯಾಕಂದ್ರೆ ಜನರಲಿ ವೆಸ್ಟರ್ನ್ಗೆ ಅಂದ ತಕ್ಷಣ ಏನು ಹಾಕೊಳಕ್ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಸೊ ಆ ಇದರಲ್ಲಿ ಕಂಟೆಂಪ್ರರಿ ಜ್ಯುವೆಲ್ರಿ ಇದು ಟೋಟಲಿ. ಬಟ್ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಅವ್ರದ್ದು. ಲಾಸ್ಟ್ ಟೈಮ್ ಎಲ್ಲ ವೆಡ್ಡಿಂಗ್ ಸೀಸನ್ ಅಲ್ಲಿ ಬಂದಿದ್ರು, ದೊಡ್ಡ ದೊಡ್ಡ ಜ್ಯುವೆಲ್ರಿ ಪೀಸಸ್ ಇತ್ತು. ಈಗ ಸ್ಮಾಲ್ ಜೀನ್ಸ್ ಮೇಲೆ ಇರ್ಬೋದು, ವೆಸ್ಟರ್ನ್ ಮೇಲೆ ಇರ್ಬೋದು, ಈಗ ನ್ಯೂ ಇಯರ್ಸ್ಗೆ ಏನ್ ಹಾಕೊಳ್ತೀರ ಅದಕ್ಕೆ ಮ್ಯಾಚಿಂಗ್ ತರ ತಗೊಂಡ್ ಬಂದಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್. ಸೊ ನಮ್ಗೂ ತುಂಬಾ ಯಾವ್ದಾವ್ದೋ ಇಷ್ಟ ಆಗಿದೆ, ಈಗ ನೋಡ್ಬೇಕೆಲ್ಲ. ಯಾರು ತಗೋಬಹುದು, 10,000 ಸ್ಟಾರ್ಟ್ ಆಗುತ್ತೆ. ಇದು ಪ್ಯೂರ್ ಡೈಮಂಡ್ ಏನೆ, ಇದು ಲ್ಯಾಬ್ ಗ್ರೋನ್ ಡೈಮಂಡ್ ಅಲ್ಲ, ಪ್ಯೂರ್ ಡೈಮಂಡ್. ಅವ್ರದ್ದು ಮೇಕಿಂಗ್ ಚಾರ್ಜಸ್ ಎಲ್ಲ ಲೆಟ್ ಗೋ ಮಾಡಿದೆ, ಯಾಕಂದ್ರೆ ಅವರೇ ಮ್ಯಾನುಫ್ಯಾಕ್ಚರರ್ಸ್ ಇರೋದ್ರಿಂದ ತುಂಬಾ ತುಂಬಾ ಕಡಿಮೆಗೆ 10,000 ಸ್ಟಾರ್ಟ್ ಆಗುತ್ತೆ. ನಿಮಗೆ ಪೆಂಡೆಂಟ್ಸ್ ಆಗಲಿ, ಇಯರ್ ರಿಂಗ್ಸ್ ಆಗಲಿ, ಎಲ್ಲಾನು 10,000 ಹಂಗೆ ಸ್ಟಾರ್ಟ್ ಆಗ್ತಾ ಇದೆ. 50,000 ತನಕ ಒಳ್ಳೆ ದೊಡ್ಡ ಪೀಸನೆ ಅಷ್ಟು ಚೆನ್ನಾಗಿರೋ ಸಿಗುತ್ತೆ ನಿಮಗೆ. ಇವತ್ತು 29th-30th ಎರಡೇ ದಿನ. ಟೈಮಿಂಗ್ಸ್ ಈಗ 11:00 ಸಾನ್ಯ ಅವರು ಇನಾಗ್ರೇಟ್ ಮಾಡಿದ್ದಾರೆ, ರಾತ್ರಿ 8:00 ತನಕ ಇರ್ತೀವಿ. ನಾಳೆ ಬೆಳಗ್ಗೆ 10:30-8:00 ತನಕ ಎರಡೇ ದಿನ. ನಾಳಿದ್ದು ನ್ಯೂ ಇಯರ್ಸ್ ಈವ್ ಅಲ್ಲ, ಅದಕ್ಕೆ ಹೌದು ತುಂಬಾ ಆಫರ್ ಕೊಡ್ತಾ ಇದ್ದಾರೆ. ಅದರಿಂದ ಅದಕ್ಕೆ ನ್ಯೂ ಇಯರ್ ಒಳಗಡೆ ಬಂದ್ರು, 29th-30th ಬಂದ್ರು. ಸೊ ನ್ಯೂ ಇಯರ್ಗೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಎಲ್ಲಾದ್ರು 2024 ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಪಡಿಸ್ತೀನಿ. ಮತ್ತೆ ಮುಂದಿನ ವಾರ್ತೆಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.